ನಮಸ್ಕಾರ ಬೋಸು ನೀವು ನೋಡ್ತಾ ಇದೀರ ಡಿಕ್ ಟ್ರಿಕ್ಸ್ ಬೋಸು ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ರೈನ್ ಡ್ರಾಪ್ ಎಫೆಕ್ಟ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ನೀವು ನೋಡಿರ್ಬೋದು ಎಷ್ಟೊಂದ್ಸಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ ಸೊ ನೀವು ಇವಾಗ ಒಂದು ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ ಇವಾಗ ಲಿರಿಕಲ್ ವೀಡಿಯೋ ಬರ್ತಾ ಇರುತ್ತೆ ನೋಡಿ ನೇಮ್ಗೆ ಹಾಡ್ಗೆ ಆ ಲಿರಿಕಲ್ ವೀಡಿಯೋ ಬರ್ತಾ ಇರುತ್ತೆ ಅದಕ್ಕೆ ಒಂದು ರೈನ್ ಡ್ರಾಪ್ ಎಫೆಕ್ಟ್ ಹಾಕಿರ್ತಾರೆ ಸೊ ಯಾವ ಥರ ಅಂದರೆ ಒಂದು ಗ್ಲಾಸ್ ಗ್ಲಾಸ್ ಮೇಲೆ ಮಳೆ ಬಿದ್ದಾಗ ಯಾವ ಥರ ಕಾಣಿಸುತ್ತೋ ಆ ಥರ ಬರುತ್ತಲ್ಲ ಸೊ ಆ ಥರ ಒಂದು ನೋಡಿರ್ತೀರ ಆ ಥರ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ತುಂಬ ಸಿಂಪಲ್ ಆಗಿದೆ ಗುರು ನೀವೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ ಆರಾಮಾಗಿ ಮಾಡ್ಕೊಬೋದು ಓಕೆನಾ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಡ್ರಾಪ್ ಎಫೆಕ್ಟ್ ವಿಡಿಯೋ ಎಡಿಟಿಂಗ್ ಆರಾಮಾಗಿ ಮಾಡ್ಕೊಬೋದು ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಸೊ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಷ್ಟು ಹೇಳ್ತಾ ಇರ್ತೀನಿ ವೀಡಿಯೋ ಶುರು ಮಾಡೋಣ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ನೀವು ಫಸ್ಟು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಸರ್ಚ್ ಅಲ್ಲಿ ಎಮ್ ಎನ್ ಒ ಡಿ ಇ ಅಂತ ಟೈಪ್ ಮಾಡಬೇಕು ನೋಡಿ ವೀಡಿಯೋಸ್ ಅಂತ ಬರ್ತಾ ಇದೆ ನೋಡಿ ಫಸ್ಟ್ ಒಲೆ ಪವರ್ ಯುವರ್ ಕ್ರಿಯೇಟಿವಿಟಿ ಅಂತ ಇದೆ ನೋಡಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಸೊ ನಾನು ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸೊ ನೀವು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಸೊ ನಾನು ಓಪನ್ ಮಾಡ್ತಿದ್ದೀನಿ ನಿಮಗೆ ಫಸ್ಟ್ ಟೈಮ್ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಆಕ್ಸಿಸ್ ಕೇಳುತ್ತೆ ನೀವು ಹಲವು ಮೇಲೆ ಕ್ಲಿಕ್ ಮಾಡಬೇಕು ಹಲವು ಮೇಲೆ ಕ್ಲಿಕ್ ಮಾಡಿದರೆ ನೀವು ಆ್ಯಕ್ಸಿಸ್ ಕೊಟ್ಟರೆ ಮಾತ್ರ ಇದು ಓಪನ್ ಆಗೋದು ಇಲ್ಲಾಂದರೆ ಓಪನ್ ಆಗಲ್ಲ ಓಕೆನಾ ಫಸ್ಟು ನೀವೇನು ಮಾಡಬೇಕು ಇವಾಗ ಮಿನಿ ಮೂಡಲ್ಲಿ ಇರುತ್ತೆ ಅದು ಓಕೆನಾ ನೀವು ಓಪನ್ ಮಾಡಿದ ತಕ್ಷಣ ಅದು ಮಿನಿ ಮೋಡಲ್ಲಿ ಇರುತ್ತೆ ಸೊ ನೀವೇನು ಮಾಡಬೇಕು ಅದನ್ನ ಪ್ರೋ ಮೂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು ಪ್ರೋ ಮೋಡಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ಅಂದರೆ ಪ್ರೋ ಮೂಡಲ್ಲಿ ಒಳ್ಳೊಳ್ಳೆ ಫೀಚರ್ಸ್ಗಳಿದ್ದಾವೆ ರೈನ್ ಡ್ರಾಪ್ ಎಫೆಕ್ಟು ಅದರಲ್ಲಿ ಇರೋದು ಮಿನಿ ಮೂಡಲ್ಲಿ ಸ್ವಲ್ಪ ಇರುತ್ತೆ ಸೊ ಅಷ್ಟೊಂದು ಫೀಚರ್ಸ್ ಇರೋಲ್ಲ ಸೊ ಪ್ರೋ ಮೂಡ್ಗೆ ಸೆಲೆಕ್ಟ್ ಮಾಡಿಕೊಂಡು ನೀವು ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ನ್ಯೂ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಬರುತ್ತೆ ಓಕೆನಾ ಸೊ ನೀವು ಇವಾಗ ನಿಮ್ಮ ವೀಡಿಯೋ ಯಾವ ಇದೆ ಅಂತ ನೀವು ಫಸ್ಟು ಚೆಕ್ ಮಾಡ್ಕೊಬೇಕು ಸೊ ನಿಮಗೆ ಗೊತ್ತಿರ್ಬೋದು ಯೂಟ್ಯೂಬಲ್ಲಾದರೆ ಇಷ್ಟು ನೈನ್ ರೇಷಿಯೋ ಇರುತ್ತೆ ಸೊ ಸ್ಕ್ವೇರಲ್ಲಾದರೆ ಒನ್ನಿಷ್ಟು ಒನ್ ಓಕೆನಾ ನಿಮ್ಮ ವೀಡಿಯೋ ಬ್ಲ್ಯಾಕ್ ಸ್ಕ್ರೀನ್ ವೀಡಿಯೋ ಯಾವ ರೇಷಿಯೋದಿದೆ ಇದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ ಸೊ ನಾನು ಇಷ್ಟು ಒನ್ನ ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ ಸೆಲೆಕ್ಟ್ ಮಾಡ್ಕೊಬೇಕು ನಾನು ಇವಾಗ ಏನು ತಿಳಿಸ್ಕೊಡ್ತೀನಿ ಅಂದರೆ ಬರೀ ರೈನ್ ಡ್ರಾಪ್ ಎಫೆಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ಸೊ ನಾನು ಲಿರಿಕಲ್ ವೀಡಿಯೋನ ಹೇಗೆ ಆ್ಯಡ್ ಮಾಡೋದು ಮಾಡೋದು ಅಂತ ತಿಳಿಸ್ಕೊಡ್ತಾಯಿಲ್ಲ ಸೊ ನಿಮಗೆ ಲಿರಿಕಲ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ ಸೊ ತುಂಬ ಆಗಿ ಮಾಡ್ಬೋದು ಗುರು ಅದನ್ನು ಸೊ ನಾನು ಒಂದು ಬ್ಲಾಕ್ ಸ್ಕ್ರೀನ್ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸೊ ಆದ್ದರಿಂದ ನಾನು ಅದಕ್ಕೆ ರೈನ್ ಡ್ರಾಪ್ ಎಫೆಕ್ಟ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಫಸ್ಟು ನೀವು ಒಂದಿಷ್ಟು ಒನ್ನ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ಪ್ಲಸ್ ಕಾಣಿಸ್ತಾ ಇರ್ಬೋದು ಆರ್ ಓ ಓ ಟಿ ಪಕ್ಕದಲ್ಲಿ ಒಂದು ಪ್ಲಸ್ ಆಪ್ಷನ್ ಕಾಣಿಸ್ತಾ ಇದೆ ರೆಡ್ ಕಲರು ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಮೇಲೆ ಕ್ಲಿಕ್ ಮಾಡಬೇಕು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೀವು ಮೀಡಿಯಮಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ನಿಮಗೆ ಯಾವ ವೀಡಿಯೋ ಇರುತ್ತೋ ಅಂದರೆ ಲಿರಿಕಲ್ ವೀಡಿಯೋ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಅಲ್ಲಿ ರಿಲಿಕ್ ಥೂ ಅದೇ ಬಾಯಿಗೆ ಬರಲ್ಲ ಕೊಡು ಆ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಬೇಕಂದರೆ ಈಸಿಯಾಗಿ ಸಿಗೋದು ಗುರು ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಬ್ಲ್ಯಾಕ್ ಸ್ಕ್ರೀನ್ ಸಾಂಗ್ಸ್ ಅಂತ ಒತ್ತಿದ್ರೆ ನಿಮಗೆ ಈ ಥರ ಒಂದು ಎಷ್ಟೊಂದು ಬರುತ್ತೆ ಓಕೆನಾ ಸೊ ಇವಾಗ ವಿಡಿಯೋ ಆ್ಯಡ್ ಆಗಿದೆ ವೀಡಿಯೋ ಆ್ಯಡ್ ಆದಮೇಲೆ ನಿಮಗೆ ಕೆಳಗೆ ಕೆಳಗಡೆ ಕಾಣಿಸ್ತಾ ಇರ್ಬೋದು ಸೊ ಪ್ಲಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಗ್ರೇ ಕಲರಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟು ಕ್ಲಿಕ್ ಮಾಡಿ ಅಸಿಸ್ಟ್ ಸ್ಟೋರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಗುರು ಇವಾಗ ನೀವು ಗ್ಲೋ ಸ್ಕ್ಯಾನ್ ಅಂತ ಒಂದು ಆಪ್ಷನ್ ಇರ್ಬೋದು ನಿಮಗೆ ಥರ್ಡ್ ಆಪ್ಷನ್ನು ರೇ ಪಕ್ಕ ಗ್ಲೋ ಸ್ಕ್ಯಾನ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ್ರೆ ಇದು ಏನಪ್ಪಾ ಅಂದರೆ ಗ್ಲೋ ಆಗುತ್ತೆ ನಿಮ್ಮ ವೀಡಿಯೋ ಒಂದ್ಸಲಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಸೊ ನೋಡಿ ಈ ಥರ ಗ್ಲೋ ಆಗುತ್ತೆ ಇದು ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದೆ ನಾನು ಆಡಿಯೋ ಕೂಡ ಹಾಕಲ್ಲ ಸೊ ನಿಮ್ಗೆ ಗೊತ್ತಿರ್ಬೋದು ಯೂಟ್ಯೂಬಲ್ಲಿ ಆಡಿಯೋಗಳನ್ನ ಹಾಕಿದ್ರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಇದು ಬೇರೆ ಯುವರತ್ನ ಫಿಲಮ್ದು ಗೊತ್ತಿರ್ಬೋದು ನೀನು ಅದೇನೋ ಫಿಲಮ್ ಸಾಂಗ್ದು ಸೊ ಆ ವಿ ಆ ಹಾಡನ್ನ ಹಾಕಿದ್ದೀನಿ ಹಾಡ್ ಹಾಕಿದ್ರೆ ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು ಅಂದ್ಬಿಟ್ಟು ನಾನು ಹಾಡನ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಹಾಡನ್ನ ಸೊ ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿದೆ ಬರೀ ಲಿರಿಕ್ ಮಾತ್ರ ಬರ್ತಾಯಿದೆ ಇವಾಗ ನೋಡಿ ಗ್ಲೋ ಆಗ್ತಾ ಇದೆಯಲ್ವ ಇವಾಗ ಈ ಗ್ಲೋನ ಅಡ್ಜಸ್ಟ್ಮೆಂಟ್ ಮಾಡಬೇಕಂದ್ರೆ ಮೇಲೆ ಕೆಳಗಡೆ ಮೂವ್ ಮಾಡಬೇಕು ಗುರು ನೋಡು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನಿಮಗೆ ಯಾವ ಅಡ್ಜಸ್ಟ್ಮೆಂಟಲ್ಲಿ ಸಿಗುತ್ತೋ ಆ ಯಾವ ಅಡ್ಜಸ್ಟ್ಮೆಂಟ್ ಇಷ್ಟ ಆಗುತ್ತೋ ಆ ಅಜ್ಜಸ್ಟ್ಮೆಂಟ್ಗೆ ಸೆಲೆಕ್ಟ್ ಮಾಡಿಕೊಡಿ ನಾನು ಒಂದು ಮಾಡ್ಕೊತೀನಿ ಜಸ್ಟ್ ಓಕೆ ಇದೇ ಸಾಕು ನನಗೆ ಓಕೆ ಸಾಕು ಗುರು ಇದಾದ ಮೇಲೆ ನೀವೇನು ಮಾಡಬೇಕು ಮತ್ತು ಕೆಳಗಡೆ ಹಿಂಗೆ ಮೂವ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಇದೆ ಪ್ಲಸ್ ಮತ್ತೆ ಅದ್ರ ಕೆಳಗಡೆ ಪ್ಲಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಮತ್ತೆ ಅಸಿಸ್ ಸ್ಟೋರ್ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ರೈನ್ ಡ್ರಾಪ್ ಎಫೆಕ್ಟ್ ಅಂತ ಒಂದು ಆಪ್ಷನ್ ಇರೋದು ಗುರು ಫಸ್ಟು ಎಲ್ಲ ಐತೆ ಹುಡುಕಿ ಸೊ ಇಲ್ಲಿ ಇಲ್ಲೇ ಐತೆ ನೋಡಿ ಓಕೆ ಕೆಳಗಡೆ ಇದೆ ನೋಡಿ ಸೊ ಲಾಸ್ಟಿಂದ ಸೆಕೆಂಡ್ ಲೈನು ಫಸ್ಟ್ ಒನ್ ರೈನ್ ಡ್ರಾಪ್ಸ್ ಅಂತ ಇದೆ ನೋಡಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಇವಾಗ ರೈನ್ ಡ್ರಾಪ್ ಎಫೆಕ್ಟ್ ಆ್ಯಡ್ ಆಗಿದೆ ಓಕೆನಾ ಇವಾಗ ನೋಡಿ ಇದು ಫುಲ್ಲು ಬ್ಲರ್ ಆಗಿಬಿಟ್ಟಿದೆ ನಿಮ್ಗೆ ಏನೋ ಕಾಣಿಸ್ತಾ ಇಲ್ಲ ಸೊ ನೀವು ಏನು ಮಾಡಬೇಕು ಇವಾಗ ನಿಮಗೆ ಇಲ್ಲಿ ಬ್ಲರ್ ಅಂತ ಒಂದು ಆಪ್ಷನ್ ನೀವು ಅದನ್ನು ರೆಡ್ಯೂಸ್ ಮಾಡ್ಕೋಬೇಕು ಸೊ ನಿಮಗೆ ರಿಡ್ಯೂಸ್ ಮಾಡೋದು ಹೆಂಗೆ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಸೊ ನೀವು ರೆಡ್ಯೂಸ್ ಮಾಡೋದು ಹೆಂಗೆ ಅಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಕ್ಲಿಕ್ ಮಾಡಿ ಇಟ್ಕೊಂಡು ನನಗೆ ಕೆಳಗಡೆ ಮೂವ್ ಮಾಡಿದ್ರೆ ರೆಡ್ಯೂಸ್ ಆಗೋದು ಗುರು ಅಷ್ಟೇ ಇವಾಗ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ ಬ್ಲರು ಸೊ ಜೀರೋಲಿ ಇಟ್ಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ರೈನ್ ಡ್ರಾಪು ಕೂಡ ನೀವು ಮಾಡ್ಕೊಬೋದು ಯಾ ಎಷ್ಟು ಬೇಕೋ ಆ ಸ್ಪೀಡಲ್ಲಿ ಇಟ್ಕೊಬೋದು ಸೊ ಇವಾಗ ಬ್ಲರ್ ಟೈಪ್ ಗ್ಲಾಸಲ್ಲಿ ಇರಲಿ ಗ್ಲಾಸ್ ಆದಮೇಲೆ ನೀಟಾಗಿ ಇವಾಗ ಒಂದ್ಸಲಿ ಪ್ಲೇ ಮಾಡಿ ತೋರಿಸಿದ್ರೆ ನೋಡಿ ಈ ಥರ ಬರುತ್ತೆ ರೈನ್ ಹಿಂಗೆ 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 ಡ್ರಾಪ್ ಆಗ್ತಾ ಇರುತ್ತೆ ಹಾಡಲ್ಲಿ ಪ್ಲೇ ಆಗ್ತಾ ಇರುತ್ತೆ ಹಾಡು ಸ್ವಲ್ಪ ಸ್ಲೋ ಆಗಿ ಬರುತ್ತೆ ಏನಕ್ಕೆ ನಾನು ಸ್ಲೋ ಮೋಡ್ ಹಾಕಿದ್ದೀನಿ ಸೊ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ಅದಕ್ಕೆ ಇವಾಗ ನೋಡಿ ಆ ಥರ ಆಗಿ ಬರುತ್ತೆ ಸ್ಲೋ ಆಗಿ ಬಂದಾಗ ರೈನ್ ಡ್ರಾಪ್ ಎಫೆಕ್ಟು ಹಂಗೆ ಕೂತ್ಕೊಳ್ಳುತ್ತೆ ಓಕೆನಾ ಇವಾಗ ಸ್ಟಾಪ್ ಮಾಡಿದ್ದೀನಿ ಇಷ್ಟೇ ನೀಟಾಗಿ ನೀವು ಏನಿಲ್ಲ ಅಂದರೆ ಇವಾಗ ಇಷ್ಟು ನಿಮಿಷ ಆಯಿತು ಓಕೆ ಐದು ನಿಮಿಷ ಐದು ನಿಮಿಷ ಅಂದರೆ ನಿಮ್ಗೆ ನೀವು ಒಂದು ಎರಡು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಬೋದು ಗುರು ರೈನ್ ಡ್ರಾಪ್ ಎಫೆಕ್ಟೋ ಈಸಿ ಗುರು ತುಂಬ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ ನಿಮ್ಗೆ ಏನೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿಬಿಡಿ ಹಂಗೆ ಸೊ ಇಷ್ಟು ಹೇಳ್ತಾ ಇದ್ದೀನಿ ವೀಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್